ಮಂಡ್ಯ ಬಿಕ್ಕಟ್ಟಿಗೆ ಕೆಸಿ ವೇಣುಗೋಪಾಲ್ ಫುಲ್ ಗರಂ ಆಗಿದ್ದಾರೆ. ಕೂಡಲೇ ಸಮಸ್ಯೆಗೆ ಬ್ರೇಕ್ ಹಾಕುವಂತೆ ಕೆಸಿ ವೇಣುಗೋಪಾಲ್ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯಗೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಸೂಚನೆಯನ್ನ ನೀಡಿರುವಂತದ್ದು ಮಂಡ್ಯ ಬಿಕ್ಕಟ್ಟಿಗೆ ಕೂಡಲೇ ಬ್ರೇಕ್ ಹಾಕಬೇಕು ಅಂತ ಕೆಸಿ ವೇಣುಗೋಪಾಲ್ ಸೂಚನೆಯನ್ನ ನೀಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸಿದ್ದರಾಮಯ್ಯನವರಿಗೆ ಸೂಚನೆಯನ್ನ ನೀಡಿರುವಂತದ್ದು. ಹೈಕಮಾಂಡ್ ತೀರ್ಮಾನ ಯಾಕೆ ಪಾಲನೆ ಆಗ್ತಾ ಇಲ್ಲ? ಸಭೆಯಲ್ಲಿ ಕೆಸಿ ವೇಣುಗೋಪಾಲ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಮೈತ್ರಿಗೆ ಧಕ್ಕೆ ಆಗಬಾರದು ಅಷ್ಟೇ, ಮೈತ್ರಿ ಧರ್ಮವನ್ನ ಎಲ್ಲರೂ ಕೂಡ ಪಾಲನೆ ಮಾಡಬೇಕು, ಇವತ್ತು ಎಲ್ಲವನ್ನ ಸರಿ ಮಾಡ್ತೇನೆ ಅಂತ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ. ತುಮಕೂರು ಮೈಸೂರಿನಲ್ಲಿ ಗೊಂದಲ ಸರಿಯಾಗಿದೆ ಈಗ ಆಲ್ರೆಡಿ, ಇನ್ನ ಮಂಡ್ಯದಲ್ಲೂ ಸರಿಯಾಗುತ್ತೆ ಅಂತ ಸಿದ್ದರಾಮಯ್ಯನವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಕೆಸಿ ವೇಣುಗೋಪಾಲ್ ಅವರ ಪ್ರಶ್ನೆಗಳಿಗೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಯಾಕೆ ಅಲ್ಲಿ ಮೈತ್ರಿ ಮೂಡ್ತಾ ಇಲ್ಲ, ಬ್ರೇಕ್ ಹಾಕಿ ಅವೆಲ್ಲವಕ್ಕೂ ಕೂಡ ಅಸಮಾಧಾನಕ್ಕೆ ಮೈತ್ರಿ ಪಾಲನೆ ಆಗ್ಬೇಕು ಅಷ್ಟೇ, ಯಾರೇ ನಾಯಕರಿರಲಿ ಅವರನ್ನ ಸಮಾಧಾನ ಪಡಿಸಿ ಅವರು ಒಗ್ಗಟ್ಟಿನಿಂದ ಹೋಗೋದಕ್ಕೆ ಹೇಳಿ ತಿಳಿಸಿ ಅಂತ ಕೂಡ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಅವರು ಹೇಳಿದ್ದಾರೆ. ಇದಕ್ಕೆ ಸಿದ್ದರಾಮಯ್ಯನವರು ಕೂಡ ತುಮಕೂರು ಮೈಸೂರಲ್ಲಿ ಎಲ್ಲವೂ ಕೂಡ ಬಗೆಹರಿದಿದೆ, ಮಂಡ್ಯ ಅದನ್ನ ಇವತ್ತು ಬಗೆಹರಿಸುತ್ತೇವೆ ಅಂತ ಹೇಳಿದ್ದಾರೆ. ಮಂಡ್ಯದ ಗೊಂದಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರಿಗೆ ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ಕೂಡ ಸೂಚನೆಯನ್ನ ನೀಡಿದ್ದಾರೆ. ಸೊ ಹೀಗಾಗಿ ಇವತ್ತಿನ ಸಭೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾವ ರೀತಿಯಾದಂತ ನಿರ್ಧಾರವನ್ನ ಕೈಗೊಳ್ತಾರೆ, ಇನ್ನು ಏನ್ ತಂತ್ರ ಅನ್ನ ಮಾಡಿದ್ದಾರೆ, ಅವರನ್ನ ಮನವೊಲಿಸುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಅನ್ನುವ ಪ್ರಶ್ನೆಗೂ ಕೂಡ ಉತ್ತರ ಸಿಗಬೇಕಾಗಿದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಹಳಕಟ್ಟಿ, ಇಲ್ಲಿ ಪ್ರಮುಖವಾಗಿ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ ಸಿದ್ದರಾಮಯ್ಯನವರು, ಏನೆಲ್ಲ ಚರ್ಚೆ ಆಯ್ತು, ಏನೆಲ್ಲ ಸೂಚನೆಗಳನ್ನ ಕೊಟ್ರು? ಪೃಥ್ವಿರಾಜ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಸಭೆ ಆರಂಭವಾಗಿದೆ. ಆ ಸಭೆ ಗಂಟೆ ಆದರೂ ಕೂಡ ಇನ್ನು ನಡೀತಾ ಇದೆ ಅಂತ ಹೇಳಬಹುದು. ಒಂದು ತಾಸಿಗೂ ಹೆಚ್ಚುಗಳ ಕಾಲ ಆ ಸಭೆ ಇನ್ನು ನಡೀತಾ ಇದೆ. ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಏನು ರಾಜ್ಯಕ್ಕೆ ಬರ್ತಾ ಇದ್ದಾರೆ, ಅದರಲ್ಲೂ ಕೂಡ 12ನೇ ತಾರೀಕು ಕೆಆರ್ ನಗರ, ಚಿತ್ರದುರ್ಗ ಮತ್ತು ಕೋಲಾರದಲ್ಲಿ ಏನು ಪ್ರಚಾರ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ. ಈ ಪ್ರಚಾರ ಸಮಾವೇಶಗಳ ಸಿದ್ದತೆ ಬಗ್ಗೆ ಕೂಡ ಇಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಾ ಇದೆ. ಅಂದ್ರೆ ಅದಕ್ಕಿಂತ ಮುಂಚಿತವಾಗಿ ಮಂಡ್ಯದಲ್ಲಿ ಆಗ್ತಕ್ಕಂತಹ ಬೆಳವಣಿಗೆ ಬಗ್ಗೆ ಒಂದು ಸ್ಟ್ರಿಕ್ಟ್ ಆಗಿರತಕ್ಕಂತಹ ಒಂದು ಆದೇಶವನ್ನ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯ ಅವರಿಗೆ ನೀಡಿದ್ರು ಅಂತಕ್ಕಂಥದ್ದು. ಅಂದ್ರೆ ಮಂಡ್ಯದಲ್ಲಿ ಏನು ಗೊಂದಲಗಳಿದೆ, ಆ ಗೊಂದಲಗಳಿಗೆ ಕೂಡಲೇ ಬ್ರೇಕ್ ಹಾಕಿ ಅಂತಕ್ಕಂತಹ ಒಂದು ಆದೇಶವನ್ನ ಸೂಚನೆಯನ್ನು ಕೂಡ ಇಲ್ಲಿ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯ ಅವರಿಗೆ ನೀಡಿದ್ದಾರೆ. ಇದೇ ವೇಳೆ ಒಂದು ಮಾತನಾಡತಕ್ಕಂಥ ಸಿದ್ದರಾಮಯ್ಯ ಅವರು ಅದನ್ನ ಒಂದು ಸರಿ ದಾರಿಗೆ ತರ್ತಕ್ಕಂಥ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಇವತ್ತು ಮಂಡ್ಯ ಕಾಂಗ್ರೆಸ್ ಮುಖಂಡರ ಏನು ಮಾಜಿ ಶಾಸಕರು ಏನಿದ್ದಾರಲ್ಲಿ ಆ ಶಾಸಕ ಸಭೆಯನ್ನ ಕರೆದಿದ್ದೀನಿ, ಅಲ್ಲಿ ಎಲ್ಲವನ್ನು ಕೂಡ ನಾನು ಸರಿ ಮಾಡ್ತೀನಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಮೈಸೂರಲ್ಲಿ ಕೂಡ ಕೆಲವೊಂದಿಷ್ಟು ಗೊಂದಲ ಇತ್ತು, ತುಮಕೂರಲ್ಲಿ ಕೂಡ ಕೆಲವೊಂದಿಷ್ಟು ಗೊಂದಲ ಇತ್ತು, ಹಾಸನ ಕೂಡ ಕೆಲವೊಂದಿಷ್ಟು ಗೊಂದಲ ಇತ್ತು. ಆ ಗೊಂದಲಗಳೆಲ್ಲವನ್ನು ಕೂಡ ನಾನು ಸರಿ ಮಾಡಿದ್ದೇನೆ. ಮಂಡ್ಯದಲ್ಲಿ ಏನು ಗೊಂದಲ ಇದೆ, ಏನು ಆತಂಕವನ್ನು ದೇವೇಗೌಡ ವ್ಯಕ್ತಪಡಿಸಿದ್ದಾರೆ, ಕುಮಾರಸ್ವಾಮಿ ವ್ಯಕ್ತಪಡಿಸಿದ್ದಾರೆ, ಅದು ಎಲ್ಲ ಮಾಹಿತಿಯನ್ನು ಕೂಡ ನಾನು ಪಡೆದಿದ್ದೇನೆ. ಪಡೆದು ಇವತ್ತೇನು ಮಂಡ್ಯ ಮುಖಂಡರು ಸಭೆ ಮಾಡ್ತಾ ಇದ್ದಾರೆ, ಆ ಸಭೆಯಲ್ಲಿ ಅಂತಿಮವಾಗಿರತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ತೇನೆ. ಅಷ್ಟೇ ಅಲ್ಲ, 12ನೇ ತಾರೀಕು ಜಂಟಿಯಾಗಿ ದೇವೇಗೌಡರು ಹಾಗೂ ಮತ್ತು ನಾನು ಏನು ಜಂಟಿ ಪ್ರಚಾರ ಸಮಾವೇಶ ಮಾಡ್ತೀವಿ, ಆ ಸಮಾವೇಶದಲ್ಲಿ ಎಲ್ಲ ಕಾಂಗ್ರೆಸ್ ಮುಖಂಡರು ಕೂಡ ಹಾಜರಿರುವಂತೆ ನಾನು ನೋಡ್ಕೊಳ್ತೀನಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಅದು ಏನೇ ಇರಲಿ, ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬದ್ರಾಗಬೇಕು, ಮಂಡ್ಯದಲ್ಲಿರ್ತಕ್ಕಂಥ ಗೊಂದಲವನ್ನು ಬಗೆಹರಿಸಿ ಇಲ್ಲದೆ ಹೋದ್ರೆ ಉಗ್ರವಾಗಿರ್ತಕ್ಕಂಥ ಕ್ರಮ ಕೈಗೊಳ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನ ಕೊಡಿ ಅಂತಕ್ಕಂಥ ಸೂಚನೆಯನ್ನ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯವರು ನೀಡಿದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ನಾನು ಸಭೆ ಕರೆದು ಎಲ್ಲವನ್ನು ಸರಿ ಮಾಡ್ತೀನಿ ಅಂತಕ್ಕಂಥ ಒಂದು ಭರವಸೆಯನ್ನ ನೀಡಿದ್ದಾರೆ ಪೃಥ್ವಿರಾಜ್. ಎಸ್ ಶ್ರೀನಿವಾಸ್ ಅಳಕಟ್ಟಿ, ಈಗ ಆಲ್ರೆಡಿ ಈ ಒಂದು ವಿಚಾರಕ್ಕೆ ಅಂದ್ರೆ ಸೂಚನೆಯನ್ನ ಕೊಟ್ಟಿದ್ದಾರೆ, ಮಂಡ್ಯದ ನಾಯಕರ ಸಭೆ ಕೂಡ ನಡೀತಾ ಇದೆ ಇವತ್ತು. ಇನ್ನ ಸಿದ್ದರಾಮಯ್ಯನವರು ಈ ಸಭೆ ಆದ್ಮೇಲೆ ಡೈರೆಕ್ಟ್ ಆಗಿ ಇವತ್ತಿನಿಂದಲೇ ಪ್ರಚಾರವನ್ನ ಕೈಗೊಳ್ಳಿ, ಬಹಿರಂಗವಾಗಿ ಹೋಗಿ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ಅಂತ ಸೂಚನೆಯನ್ನ ಏನಾದ್ರೂ ಕೊಡುವಂತ ಚಾನ್ಸಸ್ ಇದೆಯಾ, ಅಥವಾ ಸಮಾವೇಶದವರೆಗೂ ಕೂಡ ಕಾದ್ ನೋಡುವಂತ ತಂತ್ರಕ್ಕೆ ಹೋಗ್ತಾ ಇದ್ದಾರಾ?
ಪೃಥ್ವಿರಾಜ್, ಪ್ರಮುಖವಾಗಿ ಅಂತಹ ಒಂದು ಆದೇಶವನ್ನ ಸೂಚನೆ ಸಿದ್ದರಾಮಯ್ಯ ಅವರು ಕೊಡಲ್ಲ ಅಂತಕ್ಕಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಂದ್ ವೇಳೆ ಏಕಾಏಕಿ ಅಂತ ಒಂದು ಸೂಚನೆಯನ್ನಾದ್ರೂ ಸಿದ್ದರಾಮಯ್ಯ ಅವರು ಮಂಡ್ಯ ಕಾಂಗ್ರೆಸ್ ಮುಖಂಡರಿಗೆ ಕೊಟ್ಟಿದ್ಯಾದಲ್ಲಿ ಅದನ್ನ ಏಕಾಏಕಿ ಅವರು ನಿರಾಕರಿಸ್ತಾರೆ, ನಾವು ಯಾವುದೇ ಕಾರಣಕ್ಕೂ ಕೂಡ ಹೋಗೋದಿಲ್ಲ ಅಂತಕ್ಕಂತ ಒಂದು ಹೇಳೋ ಸಾಧ್ಯತೆ ಕೂಡ ಬಹಳ ದಟ್ಟವಾಗಿದೆ. ಹೀಗಾಗಿ ಮಂಡ್ಯದ ಒಂದು ಕಾಂಗ್ರೆಸ್ ಬೆಳವಣಿಗೆ ಇದು ಬಹಳ ಅತಿ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರವಾಗಿದೆ. ಅಳೆದು ತೂಗಿ ಎಲ್ಲವನ್ನೂ ನೀಟಾಗಿ ಬ್ಯಾಲೆನ್ಸ್ ಮಾಡತಕ್ಕಂಥ ಒಂದು ಜವಾಬ್ದಾರಿ ಸಿದ್ದರಾಮಯ್ಯ ಅವರ ಮೇಲಿದೆ. ಹೀಗಾಗಿ ಅವ್ರು ಹೇಳ್ತಾ ಇರೋದು ಒಂದೇ, 12ನೇ ತಾರೀಕು ಏನು ನಾನು ಮತ್ತು ದೇವೇಗೌಡ ಪ್ರಚಾರ ಸಭೆಯನ್ನು ಇಟ್ಕೊಂಡಿದ್ವಿ, ಆ ಸಭೆಯಲ್ಲಿ ನೀವು ಪಾಲ್ಗೊಳ್ಬೇಕು, ಪಾಲ್ಗೊಂಡು ಆ ಸಭೆಯಲ್ಲಿ ನೀವು ಪಾಲ್ಗೊಳ್ಳೋದ್ರ ಮೂಲಕ ಎಲ್ಲ ಮಂಡ್ಯದ ಒಂದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನು ರವಾನೆ ಮಾಡಬೇಕು. ನೀವೆಲ್ಲರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಾವೆಲ್ಲ ಇದ್ದೇವೆ ಬೆನ್ನಿಗೆ, ನೀವು ಕೂಡ ಅವ್ರ ಬೆನ್ನಿಗೆ ನಿಂತ್ಕೋಬೇಕು, ಪಕ್ಷೇತರ ಅಭ್ಯರ್ಥಿ ಪರವಾಗಿ ಯಾರು ಪ್ರಚಾರ ಮಾಡೋದು ಬೇಡ ಅಂತಕ್ಕಂತ ಒಂದು ಸಂದೇಶವನ್ನ ಇವರು ರವಾನೆ ಮಾಡತಕ್ಕಂಥ ಸಾಧ್ಯತೆ ಇದೆ. ಹೀಗಾಗಿನೇ ಕೂಡ ಎಲ್ಲ ಒಂದು ಭರವಸೆ ನೀಡತಕ್ಕಂಥ ಸಿದ್ದರಾಮಯ್ಯ ಅವರು ಮಂಡ್ಯ ಕಾಂಗ್ರೆಸ್ ಮುಖಂಡರ ಜೊತೆ ಏನು ಸಭೆ ಮಾಡ್ತಾ ಇದ್ದೀನಿ, ಆ ಸಭೆಯಲ್ಲಿ ಒಂದು ಅಂತಿಮವಾಗಿರ್ತಕ್ಕಂಥ ತೀರ್ಮಾನಕ್ಕೆ ಬರ್ತೇವೆ. ಎಲ್ಲ ಮಂಡ್ಯ ಕಾಂಗ್ರೆಸ್ ಮುಖಂಡರು ಕೂಡ ಮೈತ್ರಿ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡೋ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು, ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕು, ಆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೋತೀನಿ ಅಂತಕ್ಕಂಥ ಭರವಸೆ ಮಾತನ್ನು ಕೂಡ ವೇಣುಗೋಪಾಲ್ ಅವರು ಮುಂದೆ ನೀಡಿದ್ದಾರೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಅಳಕಟ್ಟಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.